ಚುನಾವಣೆ ಇದೆ ಚುನಾವಣೆ ಹತ್ರ ಬರ್ತಾ ಇದೆ ಅಂತ ಹೇಳಿದ ತಕ್ಷಣ ಕೇಳಿದ ತಕ್ಷಣ ಸಾಕು ಎಲ್ಲ ಅಭ್ಯರ್ಥಿಗಳು ಪಕ್ಷದವರು ಈಗ ನೋಡಿದ್ರಲ್ಲ ಭಾಷಣ ಅದೇ ಭೂಷಣ ಆಗಿಬಿಟ್ರತ್ತೆ ಓಕೆ ಬರೀ ಭಾಷಣಕ್ಕೆ ಬರಲಾಗದ ಬೇಡ ಒಂದಿಷ್ಟು ಅಭಿವೃದ್ಧಿ ಕಡೆ ಗಮನ ಹಾಕಿ ಅಂಥೇಳಿ ಒಂದು ರಿಯಾಲಿಟಿ ಚೆಕ್ ರೀತಿಯಲ್ಲಿ ನಾವು ಮುಂಬರುವ ಚುನಾವಣೆಗೆ ರೆಡಿ ಆಗ್ತೀವಿ ರೀ ಅಂಥೇಳಿ ಮತದಾರರು ಕೂಡ ಅಭೂತಪೂರ್ವ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪವರ್ ಟಿವಿ ಹಮ್ಮಿಕೊಂಡಿರುವಂತಹ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಇವತ್ತು ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಮತ ಸಮೀಕ್ಷೆ ಅಂದರೆ ಚುನಾವಣಾ ಪೂರ್ವ ಸಮೀಕ್ಷೆ ಬೆಳಗ್ಗೆ 9:30 ರಿಂದ 12:30 ವರೆಗೆ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಮತ ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ ನೀವು ಕರೆ ಮಾಡಬಹುದು ಅಂತ ನಾವು ಹೇಳಿದ್ವಿ ಈಗಾಗಲೇ ನಿರಂತರವಾಗಿ ಮಾಯಕೊಂಡ ಕ್ಷೇತ್ರದ ಮತದಾರರು ಕರೆ ಮಾಡ್ತಾ ಇದ್ದಾರೆ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ಇಂದಿನಂತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕರೆಂಟ್ ಟ್ರೆಂಡ್ ಇವರು ಬರೀ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಯಾರ್ಯಾರ ನಡುವೆ ಯಾವ ರೀತಿ ಬಲಾಬಲ ಇದೆ ಹೀಗೆ ಎಲ್ಲ ವಿಚಾರಗಳನ್ನು ಒಂದಷ್ಟು ಹಿನ್ನೆಲೆಯೊಂದಿಗೆ ವಿವರಣೆಯೊಂದಿಗೆ ವಿಶ್ಲೇಷಣೆಯನ್ನು ಮಾಡ್ತಾರೆ ನನ್ನ ಹಿರಿಯ ಸಹೋದ್ಯೋಗಿ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಅರುಣ್ ಬಿ ಎ ಅರುಣ್ ವೆರಿ ಗುಡ್ ಮಾರ್ನಿಂಗ್ ಈಗ ಮಾಯಕೊಂಡ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಿಮಿತ್ತ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ಆದರೆ ಆ ಕರೆಗಳಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾದಂಥ ಅಂಶಗಳೇನು ಅಲ್ಲಿಯ ಹಿನ್ನೆಲೆ ಏನು ಬ್ಯಾಕ್ಗ್ರೌಂಡ್ ಏನು ಎಸ್ ಕುಡಿ ಗೋ ಹೆಡ್ ಥ್ಯಾಂಕ್ ಯು ರಾಘವ ಸೂರ್ಯ ಮಾಯಕೊಂಡ ಮೀಸಲು ವಿಧಾನಸಭಾ ಕ್ಷೇತ್ರ ಅದಕ್ಕಿಂತ ಹೆಚ್ಚಾಗಿ ಇದೊಂದು ಐತಿಹಾಸಿಕವಾದಂಥ ಕ್ಷೇತ್ರ ಬಹಳ ಜನಕ್ಕೆ ಗೊತ್ತಿಲ್ಲ ಮಾಯಕೊಂಡ ಗಂಡು ಮೆಟ್ಟಿನ ನಾಡು ಯಾಕೆ ಗಂಡು ಮೆಟ್ಟಿನ ನಾಡು ಅಂತಾರೆ ಅಂತಂದರೆ ಚಿತ್ರದುರ್ಗದ ವೀರ ಮದಕರಿ ನಾಯಕ ಹೆಸರು ಕೇಳಿರ್ಬೇಕಲ್ಲ ಮದಿಸಿದ ಕರಿಯ ಮದವಡಗಿಸಿದ ಹೀರ ಒಂದು ಹಿರೇ ಮದಕರಿ ನಾಯಕ ಯಾರಿದ್ದಾರೆ ಅವರ ಸಮಾಧಿ ಸ್ಥಳ ಇರುವಂತಹ ಜಾಗ ಇದೇ ಮಾಯಕೊಂಡ ವಿಧಾನಸಭಾ ಕ್ಷೇತ್ರ ಅಂತ ಒಂದು ಐತಿಹಾಸಿಕವಾದಂತಹ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಚುನಾವಣೆ ನಡೀತಾ ಇದೆ ಆಶ್ಚರ್ಯ ಆಗುತ್ತೆ ರಾಘೋ 2018 ಚುನಾವಣೆಯಲ್ಲಿ ಇಲ್ಲಿ ಬಿಜೆಪಿ ಅಭ್ಯರ್ಥಿ ಪ್ರೊಫೆಸರ್ ಲಿಂಗಣ್ಣ ಗೆದ್ದಿದ್ರು ಅದು ಅತ್ಯಂತ ಪೈಪೋಟಿಯಿಂದ ನಡೆದಂತಹ ಚುನಾವಣೆ ಪಕ್ಷೇತರ ಅಭ್ಯರ್ಥಿಯಾಗಿದ್ದಂಥ ಬಸವರಾಜಪ್ಪ ಅತ್ಯಂತ ಕಡಿಮೆ ಅಂತರದಿಂದ ಸೋತರು ಇವರ ವಿರುದ್ಧ ತುಂಬ ಕಷ್ಟಬಿದ್ದು ಗೆದ್ದಿದ್ದಾರೆ ಬಿಜೆಪಿ ಅಭ್ಯರ್ಥಿ ಆದರೆ ಈ ಬಾರಿ ಕಾಂಗ್ರೆಸ್ಗೆ ಭಾಳ 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 ಪ್ಲಸ್ ಪಾಯಿಂಟ್ ಇದೆಯಂತೆ ಹಾಗಾಗೇನೆ ಈ ಮೀಸಲು ಕ್ಷೇತ್ರ 13 ಜನ ಆಕಾಂಕ್ಷಿಗಳಿದ್ದಾರೆ ಕಾಂಗ್ರೆಸ್ನಲ್ಲಿ ಮೊದಲು ಕಳೆದ ಬಾರಿ ಅತ್ಯಂತ ಕಡಿಮೆ ಅಂತರದಿಂದ ಸೋತಿದ್ದಂತ ಬಸವಂತಪ್ಪ ಅಲಿಯಾಸ್ ಕೆಎಸ್ ಬಸವರಾಜ್ ಯಾರಿದ್ದಾರೆ ಅವರೂ ಸೇರಿದಂತೆ 13 ಜನ ಆಕಾಂಕ್ಷಿಗಳು ಹೆಚ್ಚಿನ ಜನ ತಮ್ಮ ಹೆಸರು ಹೇಳಲಿಲ್ಲ ಅಂತೇಳಿ ಬೇಜಾರು ಮಾಡ್ಕೊಳ್ತಾರೆ ನಾವು ಆಕಾಂಕ್ಷಿಗಳಾಗಿದ್ದೀವಿ ಯಾಕೆ ಹೇಳಿಲ್ಲ ಅಂತ ಆ ಹೆಸರು ಪಟ್ಟಿ ಹೇಳ್ಬಿಡ್ತೀನಿ ಕೆ ಎಸ್ ಬಸವರಾಜ್ ಎಚ್ ಆನಂದಪ್ಪ ಡಿ ಬಸವರಾಜ್ ಶಿವಮೂರ್ತಿ ನಾಯಕ್ ಇವರು ಕೂಡ ಕಳೆದ ಬಾರಿ ಶಾಸಕರಾಗಿದ್ದರು ಬಿ ಎಚ್ ವೀರಭದ್ರಪ್ಪ ದುಗ್ಗಪ್ಪ ಎಚ್ ಸವಿತಾ ಮಲ್ಲೇಶ್ ನಾಯಕ್ ವೀರೇಶ್ ನಾಯಕ್ ರಾಘವೇಂದ್ರ ನಾಯಕ್ ಕಾಶಿನಾಥ್ ಯಂಕನಾಯ್ಕ್ ಕೆ ಎಲ್ ಕೆ ನಾಯಕ್ ಅನಂತ್ ನಾಯಕ್ ಚಂದ್ರಶೇಖರ್ ಬಿಜಿ ಎಷ್ಟು ದೊಡ್ಡ ಪಟ್ಟಿ ಇದೆ ಆಕಾಂಕ್ಷಿಗಳ ಸಂಖ್ಯೆ ತುಂಬ ಜಾಸ್ತಿ ಇದೆ ಟಿಕೆಟ್ ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ ಜೊತೆಗೆ ಜೆ ಡಿ ಎಸ್ ಇಂದ ಶೀಲಾ ನಾಯಕ್ ಸೇರಿ ಹಲವಾರು ಜನ ಹೆಸರು ಕೇಳಿಬರ್ತಾ ಇದೆ ಬಿಜೆಪಿನಲ್ಲಿ ಹಾಲಿ ಶಾಸಕರು ಲಿಂಗಪ್ಪ ನಾಯಕ್ ಅವರು ಸೇರಿದಂತೆ 4-5 ಜನ ಆಕಾಂಕ್ಷಿಗಳಿದ್ದಾರೆ ಇವರಿಷ್ಟದಲ್ಲಿ ಯಾರು ನಾಯಕ ಮಾಡ್ಕೋಬೇಕು ಇವತ್ತು ಬೆಳಗ್ಗೆ 9:00 ಶುರುವಾಗಿದೆ ನೀವೇ ನೋಡ್ತಾ ಇದ್ದೀರಾ ಕರೆಗಳ ಸ್ಥಿತಿ ಹೇಗಿದೆ ಹೇಗೆ ಕರೆಗಳು ಹರಿದು ಬರ್ತಾ ಇದೆ ನಾವು ಹೇಗೆ ರಿಸೀವ್ ಮಾಡ್ತಾ ಇದೀವಿ ಅನ್ನೋದನ್ನ ನೀವೇ ನೋಡ್ತಾ ಇದ್ದೀರಾ ನಿರಂತರವಾಗಿ ಕರೆಗಳು ಬರ್ತಾ ಇದೆ ಬಹುಶಃ ಅರುಣ್ ನೀವು ಹೇಳಿದ ಹಾಗೆ ಜನನಾಯಕರಾಗ್ಲಿಕ್ಕೆ ನಾಯಕರ ನಡುವೆ ಬಹಳ ಪೈಪೋಟಿ ಇದ್ದಂಗೆ ಕಾಣ್ತಾ ಇದೆ ಆ ಹೆಸರುಗಳನ್ನ ಗಮನಿಸಿದಾಗ ಹಾಗನ್ಸುತ್ತೆ ಥ್ಯಾಂಕ್ ಯು ವೆರಿ ಮಚ್ ಇವರು ಬರೀ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ